ಮಂಗಳವಾರ ಮೆಗಾ ಎಕ್ಸ್ಕ್ಲೂಸಿವ್ ಇದು. ಒಂದು ಬಡ ಕುಟುಂಬ, ಕರ್ನಾಟಕದ ಬಡ ಕುಟುಂಬದ ಬ್ಯಾಂಕ್ ಅಕೌಂಟ್ಗೆ 30 ಕೋಟಿ ರೂಪಾಯಿ ಬಂದು ಬಿದ್ದಿದೆ. ಈ ದೇಶದ ಅತ್ಯುತ್ತಮ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳ ತಲೆ ಕೆಡಿಸಿಕೊಂಡು ಕುಳಿತಿವೆ. ಎಲ್ಲಿಯವರು ಈ ಕುಟುಂಬ, ದುಡ್ಡು ಬಂದಿದ್ದು ಹೇಗೆ, ಗೊತ್ತಾಗಿದ್ದು ಹೇಗೆ, ಒಂದೊಂದೇ ವಿವರಗಳನ್ನು ಹೇಳ್ತಾ ಹೋಗ್ತೀವಿ. 2015 ಜನ್ಧನ್ ಅಕೌಂಟ್ ಓಪನ್ ಮಾಡಿಸ್ತಾರೆ. ಆ ನಂತರ ಆ ಅಕೌಂಟ್ ಕಡೆ ತಲೆ ಹಾಕಿ ಕೂಡ ಮಲಗೋದಿಲ್ಲ, ಯಾಕಂದ್ರೆ ಅದರಲ್ಲಿ ಇಡುವಷ್ಟು ದುಡ್ಡು ಇರಲಿಲ್ಲ ಇವ್ರ ಹತ್ರ. 2019 ಚೆಕ್ ಮಾಡಿದ್ರೆ 30 ಕೋಟಿ ರೂಪಾಯಿ ಇದೆ ಬ್ಯಾಂಕ್ ಅಕೌಂಟ್ನಲ್ಲಿ. ರೂಪಾಯಿ ಆಸೆಗೆ ತೆಗೆದ ಅಕೌಂಟ್ನಲ್ಲಿ 15 ಲಕ್ಷ ರೂಪಾಯಿ ಆಸೆಗೆ ಓಪನ್ ಮಾಡಿದ ಅಕೌಂಟ್ಗೆ ಬಂದದ್ದು 30 ಕೋಟಿ ರೂಪಾಯಿ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ತಾರೆ. ಆ ನಂತರ ಆ ಅಕೌಂಟ್ನಲ್ಲಿ ಒಂದೇ ಒಂದು ಟ್ರಾನ್ಸಾಕ್ಷನ್ ಮಾಡೋದಿಲ್ಲ, ಒಂದೇ ಒಂದು ವಹಿವಾಟು ಮಾಡೋದಿಲ್ಲ. December 2, 2019 ದಿನ ಅವರಿಗೆ ಗೊತ್ತಾಗುತ್ತೆ ತಮ್ಮ ಅಕೌಂಟ್ನಲ್ಲಿ 30 ಕೋಟಿ ರೂಪಾಯಿ ದುಡ್ಡಿದೆ ಅಂತ. December 2, 2019 ಬ್ಯಾಂಕ್ ಸಿಬ್ಬಂದಿಯ ಕಾರು ಬಂದು ಮನೆ ಎದುರಿಗೆ ನಿಂತ್ಕೊಳ್ಳೋ ತನಕ ತಮ್ಮ ಅಕೌಂಟ್ನಲ್ಲಿ ಏನೋ ಆಗಿದೆ ಅನ್ನೋದು ಇವರಿಗೆ ಗೊತ್ತು ಕೂಡ ಇರಲಿಲ್ಲ. ದೇಶದ ಅತ್ಯುತ್ತಮ ತನಿಖಾ ಸಂಸ್ಥೆಗಳು ಅಂತ ಯಾವ್ಯಾವನ್ನ ಕರಿತೀರೋ ಆ ಎಲ್ಲಾ ಸಂಸ್ಥೆಗಳು ಈ ಬ್ಯಾಂಕ್ ಅಕೌಂಟ್ನ ಟ್ರಾನ್ಸಾಕ್ಷನ್ ಬಗ್ಗೆ ತಲೆ ಕೆಡಿಸಿಕೊಂಡಿವೆ. December 2, 2019 ಸಂಜೆ 4 ಗಂಟೆಗೆ ಆ ಬಡವರ ಮನೆಗೆ ಬ್ಯಾಂಕ್ನ ವಾಹನ ಬಂದು ನಿಲ್ಲುತ್ತೆ.
ಬಡವರ ಮನೆಗೆ ಬ್ಯಾಂಕ್ ವಾಹನ ಬಂದು ನಿಲ್ಲುತ್ತೆ. ಸ್ವಲ್ಪ ಕೆಲಸ ಇದೆ ಬನ್ನಿ ಬ್ಯಾಂಕ್ಗೆ ಅಂತ ಕರೀತಾರೆ. ನಿಮ್ಮ ಅಕೌಂಟ್ಗೆ ಸ್ವಲ್ಪ ಜಾಸ್ತಿ ದುಡ್ಡು ಬಂದಿದೆ ಅಂತ ಸಿಬ್ಬಂದಿ ಹೇಳಿರ್ತಾರೆ.